ನಮಸ್ಕಾರ, ನಾನು ಸುಧಾಮೂರ್ತಿ, ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ, ಬೆಂಗಳೂರು. ಬಂಧುಗಳೇ, ಈಗ ಕರೋನಾ ಬಂದಿದೆ ಅಂತ ಇಟ್ಕೊಳ್ರಿ, ಅವಾಗ ನೀವು ಏನು ಮಾಡಬೇಕು ಅಂತ ಈಗ ಹೇಳಿದೆ. ನೀವು ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾಡಬೇಕು, ಹೇಳಿದ ನಿಯಮವನ್ನು ಪಾಲಿಸಬೇಕು ಮತ್ತು ನೀವೇ ವೈದ್ಯರಾಗಬಾರ್ದು. ಅವರಿವರ ಮಾತು ಕೇಳಿ ನೀವು ಸ್ಟಿರಾಯ್ಡ್ ಔಷಧಿ ತಗೊಳ್ಬಾರ್ದು. ನಿಮ್ದೇ ನೀವು ಪ್ರಿಸ್ಕ್ರಿಪ್ಷನ್ ಮಾಡಿಕೊಂಡು ಡೋಲೋ 650 ತಗೊಂಡೆ ಅದು ತಗೊಂಡೆ ಇದು ತಗೊಂಡೆ ಅಂತ ಆ ಥರ ನೀವು ಮಾಡಬಾರ್ದು. ನೀವು ವೈದ್ಯರಲ್ಲ, ನೀವು ಪೇಷಂಟ್ ಇದ್ದೀರಿ ಅಥವಾ ರೋಗಿ ಇದ್ದೀರಿ. ಅದಕ್ಕೆ ನೀವು ವೈದ್ಯರು ಹೇಳಿದ ಸಲಹೆಗಳನ್ನು ಎಲ್ಲ ನೀವು ತಿಳ್ಕೊಳ್ಬೇಕು. ಉದಾಹರಣೆಗೆ, ನೀವು ಮನೆಯ ಕಿಟಕಿ ಬಾಗಿಲನ್ನು ದಿನಕ್ಕೆ ಒಂದು 4 ಗಂಟೆ ತೆಗೆದು ಸ್ವಚ್ಛವಾದ ಹವಾ ಬರಲಿಕ್ಕೆ ಹೋಗಲಿಕ್ಕೆ ಇರಬೇಕು. ನೀರು ಕುಡಿತಾ ಇರಬೇಕು. ಆದಷ್ಟು ನಿಮಗೆ ಸಂಶಯ ಬಂದರೆ ನೀವು ಬೇರೆ ರೂಮ್ನಲ್ಲಿ ಸಾಧ್ಯವಾದಷ್ಟು ನೀವು ಬೇರೆ ಇರಬೇಕು. ಆಮೇಲೆ ಮಾಸ್ಕ್ ಧರಿಸ್ತಾನೆ ಎಲ್ಲಿಯೂ ಹೊರಗಡೆ ಹೋಗಬಾರ್ದು. ಆಕ್ಸಿಜನ್ನು ನೀವು ಪದೇ ಪದೇ ಚೆಕ್ ಮಾಡ್ಕೋಬೇಕು. ಅಂದರೆ ನಿಮಗೆ ಕೋವಿಡ್ ಬಂದಿದೆ ಅನ್ನೋ ಸಂಶಯ ಬಂದರೆ, ಇಲ್ಲಾದರೆ ಅದನ್ನೇ ನೀವು ಒಂದು ಗೀಳು ಹಾಕ್ಕೊಂಡು ದಿನಾನು ಸಂಶಯ ಮಾಡ್ಕೊತ ಕೂಡಬಾರ್ದು. ಅದಲ್ಲದೆ ನೀವು ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಕಾಳಜಿ ವಹಿಸಬೇಕು. ವಿಟಮಿನ್ ಸಿ ತಗೊಳ್ಬೇಕು, ನಿಂಬೆ ಹುಳಿ ತಗೋಬೇಕು, ನಿಂಬೆ ಹಣ್ಣಂತ ತಗೋಬೇಕು. ಆದಷ್ಟು ನೀವು ಆಹಾರದ ಸಮತೋಲ ಆಹಾರ ತಗೊಳ್ಬೇಕು. ಸ್ವಲ್ಪ ನೀವು ನಡೆದಾಡಿ ಎಕ್ಸರ್ಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು. ಈ ಥರ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ನಿಮ್ಮ ಆರೋಗ್ಯದ ಭಾಗ್ಯ ನಿಮ್ಮ ಕೈಯಲ್ಲಿದೆ. ಎಷ್ಟೇ ಹಣ ಇದ್ರೂ ಸಹಿತ ಆರೋಗ್ಯವನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ನಿಮಗೆ ಸಹಾಯ ಮಾಡೋದು ಸರ್ಕಾರದ ಕರ್ತವ್ಯ, ಆದರೆ ನಿಮ್ಮ ನೀವು ಕಾಪಾಡಲಾರ ಯಾರೂ ನಿಮಗೆ ಬಂದು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಮಾಸ್ಕ್ ಧರಿಸಿ, ಮನೆಯಿಂದ ಹೊರಗೆ ಹೋಗಬೇಡಿ. ಸಿಂಪ್ಟಮ್ಸ್ ಬಂದಾಗ ಆಪ್ತಮಿತ್ರ ಹೆಲ್ಪ್ಲೈನ್ ಉಪಯೋಗಿಸಿ, ಕರೋನಾ ವಾಟ್ಸ್ಆ್ಯಪ್ ಇಟ್ಕೊಳ್ಳಿ ಮತ್ತು ನೀವೇ ನಿಮ್ಮ ವೈದ್ಯರಾಗಬೇಡಿ ಅಂತ ನನ್ನ ಸವಿನಯದ ವಿನಂತಿ ಇದೆ ನಿಮಗೆ. ಧನ್ಯವಾದ.